ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಭರ್ಜರಿ ಮತಭೇಟೆ ನಡೆಸಿದ್ದಾರೆ. ರೈಸ್ ಮಿಲ್ ಅಳ್ಳಿ ಮಾರನಹಳ್ಳಿ ಕುರುಬರಹಳ್ಳಿ ಸರ್ಕಲ್ ಕಬ್ಬಾಳು ಕಾಡಳ್ಳಿ ಉಯ್ಯಂಬಳ್ಳಿ ನಲ್ಲಹಳ್ಳಿ ಹೀಗೆ ಹಲವಾರು ಹಳ್ಳಿಗಳು ಸೇರಿ ಹಲವೆಡೆ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಪ್ರಚಾರದ ನಡುವೆ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಗಾಳ ಹಾಕಿದ್ದಾರೆ. ಇನ್ನು ಕ್ಷೇತ್ರದ ಹಲವೆಡೆ ಬಹಿರಂಗ ಸಭೆಗಳನ್ನು ನಡೆಸಿ ಡಿಕೆ ಸುರೇಶ್ ಮತಯಾಚನೆ ಮಾಡಿದ್ದಾರೆ. ಕಬ್ಬಾಳು ಅಮ್ಮನ ಆಶೀರ್ವಾದದಿಂದ ಒಳ್ಳೆಯದಾಗಿದೆ ಅಂತ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಕಬ್ಬಾಳು ಬಹಿರಂಗ ಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ಸ್ವಲ್ಪ ಸಂಕುಳ ಇನ್ನೊಂಚೂರು ಸ್ವಲ್ಪ 26 ಲೋಕಸಭಾ ಚುನಾವಣೆ ಈಗಾಗಲೇ ತಾವೆಲ್ಲ ತಯಾರಿ ಆಗಿದ್ದೀರಿ. ಹೆಣ್ಮಕ್ಳು ಇಷ್ಟೊಂದು ಸಂಖ್ಯೆನಲ್ಲಿ ಈ ಮೀಸಲಲ್ಲಿ ಬಂದಿರೋದು ನೋಡಿದ್ರೆ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀರಿ ಅಂತ ಕಾಣಿಸ್ತದೆ. ಏನ್ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀರಿ ಅಂದ್ರೆ ಇಲ್ಲಿ ಕುಯ್ ಅಂತ ಸೌಂಡ್ ಡೆಲ್ಲಿ ಮೋದಿ ಸಾಹೇಬ್ರಿಗೆ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರಿ. ಇವತ್ತು ನನಗೆ ಭರವಸೆ ಇದೆ, ನನಗೆ ಭರವಸೆ ಇದೆ ಅವೆಲ್ಲರೂ ಕೂಡ ಸಾಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಕೊಡುಗೆಯಾಗಿ ಕೊಟ್ಟು ಬೆಳೆಸಿದಿರಿ, ಸಾಕ್ತಾ ಇದ್ದೀರಿ. ಇವತ್ತು ತಾಯಿ ಕಪಾಳಮ್ಮನ ಆಶೀರ್ವಾದದಿಂದ ಏನೇ ಸಂಕಷ್ಟಗಳು ಬಂದರೂ ಕೂಡ ತಾಯಿ ಕಬ್ಬಾಳಮ್ಮನ ಆಶೀರ್ವಾದದಿಂದ ಎಲ್ಲ ಕೂಡ ನಿವಾರಣೆ ಆಗ್ತಾ ಇದೆ. ಬೇರೆಯವ್ರಿಗೆಲ್ಲರಿಗೂ ಕೂಡ ಕನಕಪುರದವ್ರ ಮೇಲೆ ಕಣ್ಣು. ನನಗೆ ಗೊತ್ತಿಲ್ಲ ಕನಕಪುರದಲ್ಲಿ ಏನ್ ನಡೀತಾ ಇದೆ ಅಂತ. ಕನಕಪುರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಆ ಅಭಿವೃದ್ಧಿಯನ್ನ ಸಹಿಸಿಕೊಳ್ಳಿಕ್ಕೆ ಈ ಜನರು ಒಟ್ಟಾಗಿರೋದನ್ನ ಸಹಿಸಿಕೊಳ್ಳಿಕ್ಕೆ ಕೆಲವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಕೆಲವರು ಕನಕಪುರವನ್ನ ಅಲ್ಲೇನೋ ಕುಮಾರಸ್ವಾಮಿ ಅವರನ್ನ ಹೇಳಿದ್ರು ಒಡೆನರ್ಸಿಪುರಕ್ಕೂ ಅಲ್ಲಿ ಜೈ ಅಂದ್ರೆ ಒಡೆನರ್ಸಿಪುರದಲ್ಲಿ ಜೈ ಅಂತ ಕುಮಾರಸ್ವಾಮಿಗಂದ್ರೆ ಅದು ಕನಕಪುರ ಕೇಳಿಸ್ಬೇಕಂತೆ. ಅಲ್ಲೋದಾಗ ಒಂದು ಮಾತು, ಇಲ್ಲಿ ಬಂದಾಗ ಒಂದು ಮಾತು. ಇವತ್ತು ನಾನ್ ಕೇಳೋದಿಷ್ಟೇ, ನಿಮ್ಮ ಮಕ್ಕಳು ನಾವು ನಾವೇನಾರ ತಪ್ಪು ಮಾಡಿದ್ರೆ ನೀವೇ ಕ್ಷಮಿಸ್ಬೇಕು. ಇವತ್ತು ಈ ಕಪ್ಪಾಳು ಇಷ್ಟೊಂದು ಬೆಳಿಲಿಕ್ಕೆ ತಮ್ಮ ಆಶೀರ್ವಾದದಿಂದ ಇವತ್ತು ಈ ಒಂದು ಪವಿತ್ರವಾದಂತಹ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಇವತ್ತು ಜಯರಾಮಣ್ಣ ಅವರು ಶ್ರೀಕಟ್ಟು ಅವರು ಹೇಳಿದಾಗೆ ಈ ಭಾಗದ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹರಿಸುವಂತ ಕೆಲಸ ಮಾಡ್ತಾ ಬಂದಿದ್ದೇವೆ, ಮುಂದೆನೂ ಕೂಡ ಮಾಡ್ತೇವೆ. ತಾಯಿಯ ಆಶೀರ್ವಾದದಿಂದ 5 ಗ್ಯಾರಂಟಿಗಳನ್ನ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಈ ರಾಜ್ಯ ಜನಕ್ಕೆ ಕೊಟ್ಟರು. ಆ ಕೀರ್ತಿ ಯಾರಿಗೆ ಬರ್ತದೆ ಅಂತ ಅಂದ್ರೆ ಕನಕಪುರದ ಮತದಾರರಿಗೆ ಸಲ್ತದೆ. ಯಾಕೆಂದ್ರೆ 5 ಗ್ಯಾರಂಟಿನ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಈ ರಾಜ್ಯದ 1.5 ಕೋಟಿ ಕುಟುಂಬಗಳಿಗೆ ಸುಮಾರು 4.5 ಕೋಟಿ ಜನರಿಗೆ ಈ ಯೋಜನೆಗಳನ್ನ ತಲುಪಿಸಿದ್ದೇವೆ, ಎಲ್ರಿಗೂ ತಲುಪಿಸಿದ್ದೇವೆ. ನನ್ನ ಬಾಯವ್ರಿಗೂ ತಲುಪಿಸಿದ್ದೀವಿ, ಶಿವಕುಮಾರ್ ಬಾಯವ್ರನ್ನು ತಲುಪಿಸಿದ್ದೀವಿ, ಶ್ರೀಕಂಠ ಬಾಯವ್ರನ್ನು ತಲುಪಿಸಿದ್ದೀವಿ, ಎಲ್ಲರನ್ನೂ ತಲುಪಿಸಿದ್ದೀವಿ. ನಾವ್ಯಾರು ಬೇಡ ಅಂತ ಹೇಳಿಲ್ಲ. ಇವತ್ತು ಬಿಜೆಪಿಯವರು ದಳದವರು ನಿಮಗೆ ಕೊಟ್ಟಿರೋ ಗ್ಯಾರಂಟಿನ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಹಾಗಾಗಿ ಬೇರೆ ಬೇರೆ ರೀತಿ ತಪ್ಪು ಮಾತುಗಳನ್ನ ಆಡ್ತಾ ಇದ್ದಾರೆ. ಅದನ್ನೆಲ್ಲ ತಾವು ಕಪಾಳಮ್ಮ ನೋಡ್ಕೊಳ್ತಾರೆ ಅಂತಕ್ಕಂತ ವಿಶ್ವಾಸ ನನಗಿದೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಗ್ಯಾರಂಟಿ ಕೊಟ್ಟಿರೋದು 5 ವರ್ಷಕ್ಕಲ್ಲ, ತಾಯಿ ಕಪಾಳಮ್ಮನ ಆಶೀರ್ವಾದದಿಂದ ಇನ್ನೂ ಮುಂದಿನ 5 ವರ್ಷಕ್ಕೆ 10 ವರ್ಷಕ್ಕೆ ಈ ಗ್ಯಾರಂಟಿ ವರ್ಷಕ್ಕೆ ಇನ್ನ 10 ವರ್ಷಕ್ಕೆ ಗ್ಯಾರಂಟಿಯನ್ನ ಮುಂದುವರಿಸ್ತೀವಿ. ಯಾರು ಏನೇ ಹೇಳಿದ್ರು ಕೂಡ ಈ ನಿಮ್ಮ ಆಶೀರ್ವಾದದಿಂದ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇದೆ.
ತಾಯಂದಿರು ಇವತ್ತು ಬಹಳ ಸಂತೋಷದಿಂದ ಇದ್ದಾರೆ, ಅವರ ಕುಟುಂಬಗಳು ನಗನಾಗ್ತಾ ಇದೆ, ಅವರ ಕಷ್ಟ ಸ್ವಲ್ಪ ನಿವಾರಣೆ ಆಗಿದೆ, ನಾನು ಪೂರ್ತಿ ನಿವಾರಣೆ ಆಗಿದೆ ಅಂತ ಹೇಳೋದಿಲ್ಲ, ಸ್ವಲ್ಪ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವರಿಗೆ ಒಳ್ಳೆಯದಾಗಿದೆ. ಸೊ ಆ ವಿಶ್ವಾಸದಿಂದ ಇವತ್ತು ನಾವು ಇದ್ದೇವೆ, ಮುಂದೆನೂ ಕೂಡ ಇನ್ನ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೇವೆ. ಮತ್ತೊಮ್ಮೆ ನಿಮ್ಮ ಮಗನಿಗೆ ನಿಮ್ಮ ಸಹೋದರರಿಗೆ ಅವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ಈ ಗ್ಯಾರಂಟಿಗಳನ್ನ ಕೈಯಿಡಬೇಕು. ಯಾವ ಕೈ ಅಂತ ಅಂದ್ರೆ ಈ ಕೈ ನಿಮ್ಗೆ ಗ್ಯಾರಂಟಿಯನ್ನ ಕೊಟ್ಟಿದೆ ಅಲ್ವಾ? ಊಟ ಮಾಡೋ ಕೈ ಯಾವುದು? ಊಟ ಮಾಡೋ ಕೈ ಎಲ್ಲ ತಾನೆ ಅನ್ನ ಊಟ ಮಾಡೋದು ಅನ್ನದಾಕ್ಯ ಯಾವುದು? ಅನ್ನ ಕಲಿಸ್ತಿರಲ್ಲ ಯಾವ್ದು ಆ ಕೈ ಬರೋಂಗಿಲ್ಲ. ನಿಮ್ ಮಕ್ಕಳನ್ನ ಸಾರ್ಸೋದು ಯಾವ ಗ್ಯಾರಂಟಿ? ಇದೇ ಕೈ ತಾನೆ ಮಕ್ಕಳು ಸಾರ್ಸೋದು. ಬರೆಯ ಕೈ ಯಾವುದು? ಬರೆಯ ಕೈಯಿಂದ ನಡೆಯ ಕೈ ಇಲ್ಲ, ಈ ಕೈ ಇಲ್ಲ ಅಂದ್ರೆ ಈ ಕೈಗೆ ಶಕ್ತಿ ಕೊಡ್ಬೇಕಂತ ಕೆಲಸ ಯಾರು ಮಾಡ್ಬೇಕು? ನೀವು ತಾಯಂದಿರು ಎಲ್ಲ ಕುಟುಂಬದ ನಿಮ್ಮ ಸದಸ್ಯರುಗಳಿಗೆ, ನಿಮ್ಮ ಯಜಮಾನರುಗಳಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ, ಮಕ್ಕಳುಗಳಿಗೆ ನೀವು ತಿಳಿಸ್ಬೇಕು. ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು ಕನಿಷ್ಠ 4-5 ಸಾವಿರ ಉಳಿತಾಯ ಆಗೋ ರೀತಿಯಲ್ಲಿ ಕರೆಂಟ್ ಬಿಲ್ ಕೊಡ್ತಾ ಇದೆ.